ಬೆಂಗಳೂರು ರಸ್ತೆ ಗುಂಡಿಗಳ ಸಾಕ್ಷ ದರ್ಶನ. ಗಂಡ ಗುಂಡಿ ಬಿಡಿ, ಗುಂಡಿ ಮುಚ್ಚೋಕೆ ಏನ್ ದಾಡಿ? ಟಿವಿ ಫೈವ್ ಅಭಿಯಾನಕ್ಕೆ ಸ್ಪಂದಿಸಿದ ಮೇಯರ್ ಗಂಗಾಂಬಿಕೆ. ಗುಂಡಿ ಮುಚ್ಚಿಸಿ ಪ್ರಾಣ ಉಳಿಸಿ, ಟಿವಿ ಫೈವ್ ಬಿಗ್ ಇಂಪ್ಯಾಕ್ಟ್. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತದೆ. ಬಿಬಿಎಂಪಿ ಮೇಯರ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಅವೈಜ್ಞಾನಿಕವಾಗಿ ಗುಂಡಿ ಮುಚ್ಚಿದ್ರೆ ಅಮಾನತು ಮಾಡಲಾಗುತ್ತೆ. ಇಂಜಿನಿಯರ್ಗಳಿಗೆ ಮೇಯರ್ ಗಂಗಾಂಬಿಕೆ ವಾರ್ನಿಂಗ್ ಕೂಡ ನೀಡಿದ್ದಾರೆ. ಮುಖ್ಯ ರಸ್ತೆಗಳಲ್ಲಿರುವ ಗುಂಡಿ ಮುಚ್ಚುವ ಕುರಿತು ವರದಿಯನ್ನ ಕೇಳಿದ್ದೇನೆ. ಸೋಮವಾರ ವರದಿ ನನ್ನ ಕೈ ಸೇರಲಿದೆ. ಸೋಮವಾರದ ನಂತರ ರಸ್ತೆ ಗುಂಡಿ ಮುಚ್ಚುವ ಕಾರ್ಯ ಆರಂಭವಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಇದು ಗುಂಡಿ ಮುಚ್ಚಿಸಿ ಪ್ರಾಣ ಉಳಿಸಿ, ಟಿವಿ ಫೈವ್ ಬಿಗ್ ಇಂಪ್ಯಾಕ್ಟ್. ಮೇಯರ್ ಗಂಗಾಂಬಿಕೆ ಜೊತೆ ಈಗಾಗಲೇ ನಮ್ಮ ಕೊಲಿ ಕೂಡ ಮಾತನಾಡಿಸಿದ್ದಾರೆ. ಒಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಎಲ್ಲಾ ಇಂಜಿನಿಯರ್ಸ್ಗೂ ಕೂಡ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಮಳೆಗಾಲ, ಸಹಜವಾಗಿ ಸಾಕಷ್ಟು ಒಂದು ಗುಂಡಿಗಳಿರೋ ಕಾರಣ ಎಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ ಹೇಳಲಿಕ್ಕಾಗಲ್ಲ. ಈ ನಿಟ್ಟಿನಲ್ಲಿ ಎಲ್ಲಾ ಕಾರ್ಪೊರೇಟರ್ಸ್, ಆ ಏರಿಯಾ ಕಾರ್ಪೊರೇಟರ್ಸ್ ಸಹಜವಾಗಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಯಾಕಂದ್ರೆ ಸಾಕಷ್ಟು ಜನ ಈ ಹಿಂದೆ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಮಳೆ ಬಿದ್ದಂತ ಸಂದರ್ಭದಲ್ಲಿ ಜಲ್ದಿ ಹೋಗ್ಬೇಕು ಮನೆಗೆ ಅನ್ನೋ ಸಂದರ್ಭದಲ್ಲಿ ಈ ಗುಂಡಿ ಇರೋದ್ರಿಂದ ಸಾಕಷ್ಟು ಜನರಿಗೆ ಇದರಿಂದ ತೊಂದರೆಗಳಾಗಿವೆ. ಖಂಡಿತ ಪ್ರತಿ ಬಾರಿನೂ ಕೂಡ ಒಂದು ಕೌನ್ಸಿಲರ್ಸ್ ಅಂತ ಜನ ಆಯ್ಕೆ ಮಾಡ್ತಾರೆ. ಅವರು ಸಂಬಂಧಪಟ್ಟವರು ಅವರ ಏರಿಯಾಗಳಲ್ಲಿ ರಸ್ತೆಗಳು ಏನಿರುತ್ತೆ ಅದನ್ನ ಮುಚ್ಚಿಸುವಂತ ಕೆಲಸಕ್ಕೆ ಮುಂದಾಗಬೇಕು. ಬರೀ ಪ್ಯಾಚ್ ವರ್ಕ್ ಅಷ್ಟೇ ಅಲ್ಲ, ಸಂಪೂರ್ಣವೂ ಒಂದೊಂದು ಟಾರ್ ಹಾಕಿ ಏನೋ ಒಂದು ರಸ್ತೆಗಳನ್ನ ಅಭಿವೃದ್ಧಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಅದು ಬಿಬಿಎಂಪಿಯ ಕೆಲಸ. ಇನ್ನು ಮುಂದಾದ್ರೂ ಈ ಕೆಲಸವನ್ನ ಬಹುಶಃ ಎಲ್ಲಾ ಕಾರ್ಪೊರೇಟರ್ಸ್ ಕೂಡ ಮಾಡಬೇಕಾಗುತ್ತೆ. ಜೊತೆಗೆ ಈಗಾಗಲೇ ಮೇಯರ್ ಅವರು ಕೂಡ ಭರವಸೆಯನ್ನ ನೀಡಿದ್ದಾರೆ. ಓಕೆ, ಇನ್ನು ಮೇಯರ್ ಗಂಗಾಂಬಿಕೆ ಜೊತೆ ನಮ್ಮ ಪ್ರತಿನಿಧಿ ವೀಣಾ ಚುಚ್ಚಾಟ್ ನಡೆಸಿದ್ದಾರೆ. ಬನ್ನಿ, ಅವ್ರು ಏನ್ ಹೇಳಿದ್ದಾರೆ ಅಂತ ನೋಡೋಣ. ಸಿಲಿಕಾನ್ ಸಿಟಿ ವಾಹನ ಸವಾರರು ಜೀವವನ್ನ ಕೈಯಲ್ಲಿ ಹಿಡಿದು ಏನು ವಾಹನ ಸಂಚರಿಸುವಂತಹ ಪ್ರಸಂಗ ಎದುರಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ರಸ್ತೆ ಗುಂಡಿಗಳು ಅಂತಾನೆ ಹೇಳ್ಬೋದು. ಜೊತೆಗೆ ನಿಮ್ಮ ಟಿವಿ ಫೈವ್ ಕೂಡ ರಸ್ತೆ ಗುಂಡಿ ಮುಚ್ಚಿಸಿ ಪ್ರಾಣ ಉಳಿಸಿ ಅನ್ನುವಂತಹ ಅಭಿಯಾನವನ್ನ ಮಾಡ್ತಾ ಇದೆ. ಸೊ ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆಗೆ ಬಿಬಿಎಂಪಿಯ ಮೇಯರ್ ಆದಂತಹ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅವರಿದ್ದಾರೆ. ಸೊ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಮೇಡಮ್ ಹೇಳಿ. ಬೆಳಗ್ಗೆಯಿಂದನೂ ಕೂಡ ಟಿವಿ ಫೈವ್ ಗುಂಡಿ ಮುಚ್ಚಿ ಪ್ರಾಣ ಉಳಿಸಿ ಅನ್ನುವಂತಹ ಒಂದು ಅಭಿಯಾನವನ್ನ ಮಾಡ್ತಾ ಇದೆ. ಸೊ ನಿಮ್ ಗಮನಕ್ಕೂ ಕೂಡ ಬಂದಿದೆ, ಏನ್ ಹೇಳ್ತೀರಾ? ಖಂಡಿತ, ಈಗಾಗಲೇ ಕೋರ್ಟ್ ಆದೇಶ ಇದೆ. ಜೊತೆಗೆ ನಾವು ಕೂಡ ಸುಮಾರು ಮೀಟಿಂಗ್ ಗಳು ಮಾಡಿದೀನಿ. ಪ್ಲಸ್ ಪ್ರತಿ ಒಂದು ಝೋನ್ ಅಲ್ಲೂ ಎಲ್ಲಾ ಝೋನಿಗೆ ಸಂಬಂಧಪಟ್ಟ ಕನ್ಸರ್ನ್ ವಾರ್ಡ್ ಎಐಗಳಿಗೆ ಕೂಡ ಹೇಳಿದೀನಿ, ಸೂಚನೆ ಕೊಟ್ಟಿದೀವಿ. ಯಾವುದೇ ಕಾರಣಕ್ಕೂ ರಸ್ತೆ ಗುಂಡಿ ಮುಚ್ಚಿ ಅದರಿಂದ ಏನಾದ್ರೂ ತೊಂದರೆ ಆಗಿದೆ ಆದ್ರೆ ಅದಕ್ಕೆ ನೀವೇ ಹೊಣೆ ಆಗ್ತೀರಾ. ಎಲ್ಲ ಒಂದ್ ಕಡೆ ದೇವ್ರ ದಯೆಯಿಂದ ಯಾವುದು ತೊಂದರೆ ಆಗದೆ ಇರಲಿ, ಅಷ್ಟೊಳಗೆ ನೀವು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು ಅನ್ನೋ ಒಂದು ಸೂಚನೆ ಕೊಟ್ಟಿದೆ. ಜೊತೆಗೆ ಗುಂಡಿ ಮುಚ್ಚತಕ್ಕಂತ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ನೀವು ಗುಂಡಿ ಮುಚ್ಚಬೇಕು, ಇಲ್ಲಾಂದ್ರೆ ಇವತ್ ಮುಚ್ಚಿದ ಗುಂಡಿ ಇನ್ನೊಂದ್ ಎರಡು ದಿನಕ್ಕೆ ಮತ್ತೆ ಓಪನ್ ಆಗುತ್ತೆ, ಹಾಗಾಗಬಾರ್ದು. ಇನ್ ಕೇಸ್ ನೀವು ವೈಜ್ಞಾನಿಕವಾಗಿ ಗುಂಡಿ ಮುಚ್ಚಿಲ್ಲ ಅಂದ್ರೆ ನಿಮ್ಗೆ ಫೈನ್ 1,000 ಅನ್ನೋ ಹಾಗೆ ಈಗಾಗಲೇ ಸೂಚನೆ ಕೂಡ ಕೊಟ್ಟಿದೀವಿ, ಆಯುಕ್ತರ ಕಡೆಯಿಂದ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಾವು ಗುಂಡಿ ಮುಚ್ಚಬೇಕು ಅನ್ನೋದು ಮೇನ್ ಒಂದಿರೋದ್ರಿಂದ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ನಮ್ಮಲ್ಲಿ ಎರಡು ತರ ಬರುತ್ತೆ, ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ಗಳು. ಅದಕ್ಕೆ ಸಂಬಂಧಪಟ್ಟ ಎಲ್ಲ ಚೀಫ್ ಇಂಜಿನಿಯರ್ಸ್ ಜೊತೆ ಕೂಡ ಅವ್ರನ್ನೂ ಕರೆದು ಮೀಟಿಂಗ್ ಅಲ್ಲಿ ಅವರು ಕೂಡ ಅವರ ಮಟ್ಟದಲ್ಲಿ ಆ ಒಂದು ಸ್ಥಳೀಯ ಇಂಜಿನಿಯರ್ಗಳು ಜೊತೆಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಟ್ಟಿಗೆ ಒಂದು 10 ದಿನಕ್ಕೊಂದ್ಸಲ ನೀವು ಮೀಟಿಂಗ್ ಮಾಡಿ ನೀವು ಎಲ್ಲೆಲ್ಲಿ ಯಾವ್ಯಾವ ತರ ಗುಂಡಿ ವಿಷಯ ಇರ್ಬೋದು, ನಡೆದಾಡ್ತಕ್ಕಂಥ ಫುಟ್ಪಾತ್ ಅಲ್ಲಿ ಅನಿವನ್ ಸ್ಲ್ಯಾಬ್ಸ್ ಎಲ್ಲ ಒಂದ್ ಕಡೆ ಕೆಲವು ಕಡೆ ಸ್ಲ್ಯಾಬೇ ಇರಲ್ಲ, ಓಪನ್ ಇರುತ್ತೆ, ಒಂದೊಂದು ಸ್ಲ್ಯಾಬ್ ಮಿಸ್ಸಿಂಗ್ ಸ್ಲ್ಯಾಬ್ ಇರುತ್ತೆ. ಪ್ರತಿಯೊಂದು ಮಾನಿಟರ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಎಲ್ಲೋ ಕೆಲಸ ನಡೀತಾ ಇರುತ್ತೆ ಸಣ್ಣ ಪುಟ್ಟ ಕೆಲಸದಿಂದ. ಫೈನಲ್ ಆಗಿ ಬಿಬಿಎಂಪಿ ಏನೂ ಮಾಡ್ತಿಲ್ಲ ಅಂತ ಬಿಂಬಿಸಬಾರದು. ನೀವು ದಯವಿಟ್ಟು ಇದನ್ನ ಮಾನಿಟರ್ ಮಾಡಬೇಕು. ಜೊತೆಗೆ ಒಬ್ಬ ಇಂಜಿನಿಯರು ಅವನು ಒಂದು ವಾರ್ಡ್ ನ ಖಂಡಿತ ಅವ್ರು ಮಾನಿಟರ್ ಮಾಡಲೇಬಹುದು.
ಹಾಗಾಗಿ ದಿನದಲ್ಲಿ ಒಂದು ಗಂಟೆ ಎಲ್ಲೆಲ್ಲಿ ರಸ್ತೆ ಗುಂಡಿ ಇದೆ, ಎಲ್ಲೆಲ್ಲಿ ಕಸ ಇದೆ, ಎಲ್ಲೆಲ್ಲಿ ಡೆಬ್ರಿಸ್ ಇದೆ, ಎಲ್ಲೆಲ್ಲಿ ಅನ್ಇವನ್ ಸ್ಲ್ಯಾಬ್ಸು, ಮಿಸ್ಸಿಂಗ್ ಸ್ಲ್ಯಾಬ್ಸ್ ಇದೆ, ಇದೆಲ್ಲ ನಿಮ್ ಗಮನಕ್ಕಿರ್ಬೇಕು. ಇಮಿಡಿಯೇಟ್ ಆಗಿ ಕೆಲಸ ಆಗಬೇಕು ಅನ್ನೋ ಸೂಚನೆ ಕೂಡ ಕೊಟ್ಟಿದ್ದೀವಿ. ಯಾಕಂದ್ರೆ ಈಗಾಗಲೇ ಹೈಕೋರ್ಟ್ ಬಿಬಿಎಂಪಿಗೆ ಆದೇಶವನ್ನು ನೀಡಿ ಬರೋಬ್ಬರಿ ಒಂದು ವರ್ಷ ಆಯ್ತು. ಆದ್ರೆ ಈ ಒಂದು TV5 ಏನ್ ವರದಿ ಮಾಡಿದೆ ಅದರಲ್ಲೆಲ್ಲ ಮೇನ್ ರೋಡ್ಗಳಲ್ಲೇ ಈ ಒಂದು ಗುಂಡಿಗಳು ಕಂಡು ಬಂದಿರುವಂತದ್ದು. ಹಾಗಾದ್ರೆ ಬಿಬಿಎಂಪಿ ಎಲ್ಲ ಒಂದ್ ಕಡೆ ಕಣ್ಮುಚ್ಚಿ ಕುಳಿತಿದ್ಯಾ? ನೀವು ಆದೇಶವನ್ನ ಕೊಟ್ಟರು ಕೂಡ ನಿಮ್ಮ ಕೆಳಹಂತದ ಅಧಿಕಾರಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ವಾ? ಖಂಡಿತ ಇಲ್ಲ. ಆ ದಿನದಿಂದ ಇಲ್ಲಿವರೆಗೂ ಅಧಿಕಾರಿಗಳು ಮುಚ್ಚೋ ಅಂತ ಗುಂಡಿಗಳು ಮುಚ್ಚತಾ ಇದ್ದಾರೆ ಎಲ್ಲ ಒಂದ್ ಕಡೆ. ಕರೆಕ್ಟ್, ನಾನು ಪೂರ್ತಿ ಪ್ರಮಾಣದಲ್ಲಿ ನಾನು ಡಿಫೆಂಡ್ ಮಾಡ್ತಿಲ್ಲ. ಒಂದಷ್ಟು ಕಡೆ ಒಂದಷ್ಟು ಇಂಜಿನಿಯರ್ಸ್ ಇನ್ನೂ ಹೆಚ್ಚಿನ ಗಮನ ಕೊಟ್ಟು ಮಾಡಬೇಕಾಗಿದೆ. ಹಾಗಾಗಿ ಮಾಡಲೇಬೇಕು ಈ ಕರ್ತವ್ಯ. ಯಾರಿಗೂ ಏನು ಹಾನಿ ಆಗದೆ ಇರೋ ರೀತಿಲಿ ನೀವು ಕೆಲವು ರಸ್ತೆಗಳನ್ನ ತೋರಿಸಿದ್ರಿ, ಮೇನ್ ರೋಡ್ಗಳೇ ತೋರಿಸಿದ್ರಿ. ಸದ್ಯ ಇರುವಂತಹ ಗುಂಡಿಗಳನ್ನ ಮುಚ್ಚೋದಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀರಾ? ಈಗಾಗಲೇ ಹೇಳ್ದಾಗೆ ಪ್ರತಿಯೊಂದು ಆಯಾ ಭಾಗದ ರೋಡು ವಾರ್ಡ್ಸ್ ರೋಡ್ಗಳು ತಗೊಂಡಾಗ ಆ ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ AEE ಮೂರು ಜನದ ಜವಾಬ್ದಾರಿ ಇರುತ್ತೆ. AEE ಮಾನಿಟರ್ ಮಾಡಬೇಕಾಗುತ್ತೆ. ಡಿಫೆಕ್ಟ್ ಲಯಬಿಲಿಟಿ ಪೀರಿಯಡ್ ಅಂದರೆ ಆ ಒಂದು ರಸ್ತೆ ಹಾಕಿ 2 ವರ್ಷ ಅಥವಾ 3 ವರ್ಷ ಮೇಂಟೆನೆನ್ಸ್ ಆತನೇ ಮಾಡಬೇಕು ಕಾಂಟ್ರಾಕ್ಟರ್ ಅಂತಿರುತ್ತೆ. ಅಂಥದ್ದಿದ್ರೆ ಕಾಂಟ್ರಾಕ್ಟರ್ ಕೈಲಿ ಗುಂಡಿ ಮುಚ್ಚಿಸ್ತಾರೆ. ಇನ್ ಕೇಸ್ ಅವರ ಡಿಫೆಕ್ಟ್ ಲಯಬಿಲಿಟಿ ಪೀರಿಯಡಲ್ಲಿ ಇಲ್ಲ ಆ ರಸ್ತೆ ಅಂದರೆ ಅದಕ್ಕೆ ಈಗಾಗಲೇ ನಾವು ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಏನು POW ಅಲ್ಲಿ 10% ಅಂತಿದೆ, ಆ ಒಂದು ಅನುದಾನದಲ್ಲಿ ಗುಂಡಿ ಮುಚ್ಚಬೇಕಾಗುತ್ತೆ. ಇನ್ನು ಮೇಜರ್ ರೋಡ್ಗೆ ಸಂಬಂಧಪಟ್ಟಿದ್ದೆ ಆದರೆ ಮೇಜರ್ ರೋಡಲ್ಲಿ ಬಿತ್ತಕ್ಕಂಥ ಗುಂಡಿನ ಮುಚ್ಚೋದಕ್ಕೆ ಈಗಾಗಲೇ ಮೇಂಟೆನೆನ್ಸಲ್ಲಿ 140 ಕೋಟಿ ಮೇಂಟೆನೆನ್ಸ್ ಅಂದರೆ ರಸ್ತೆ ಮೇಂಟೆನೆನ್ಸ್ ಅಲ್ಲ, ಆಲ್ ಓವರ್ ಮೇಂಟೆನೆನ್ಸ್ ಅಂತ ಏನು ಅಮೌಂಟ್ ನಿಗದಿ ಮಾಡಿದ್ದೀವಿ. ಅದರಲ್ಲಿ ಆ ಒಂದು ವೆಚ್ಚದಲ್ಲಿ ಗುಂಡಿ ಮುಚ್ಚಿ ಅನ್ನೋ ಒಂದು ಸೂಚನೆ ಕೂಡ ಕೊಟ್ಟಿದೆ. ಎಸ್, ಇದಿಷ್ಟು ಕೂಡ ಮೇಯರ್ ಗಂಗಾಂಬಿಕೆ ಅವರ ಮಾತು. ಅಂದ್ರೆ ಈಗ ಈಗಾಗಲೇ ಏನು TV5 ಸಮಗ್ರ ವರದಿಯನ್ನ ಮಾಡಿದೆ. ಸೊ ಮೇನ್ ರೋಡ್ಗಳಲ್ಲೇ ರಸ್ತೆಗಳ ಗುಂಡಿಗಳಿರುವಂತದ್ದನ್ನ ತೋರಿಸಿದೆ. ಸೊ TV5ಗೆ ಧನ್ಯವಾದವನ್ನ ಕೂಡ ಹೇಳಿದ್ರು. ಜೊತೆಗೆ ಆ ಏನಾದ್ರೂ ನಿರ್ಲಕ್ಷ್ಯವನ್ನು ಕಂಡು ಬಂದಂತಹ ಸಂದರ್ಭದಲ್ಲಿ ಆ ಅಧಿಕಾರಿಗಳನ್ನ ಅಮಾನತು ಮಾಡುವಂತಹ ಖಡಕ್ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ನಾನು ಈಗಾಗಲೇ ಎಲ್ಲಾ ಅಧಿಕಾರಿಗಳಿಗೂ ವರದಿಯನ್ನ ಕೇಳಿದ್ದೇನೆ. ಸೊ ಆ ವರದಿ ನನಗೆ ಸೋಮವಾರ ತಲುಪುತ್ತೆ. ಆ ನಂತರ ಯಾವ ಭಾಗದಲ್ಲಿ ಎಷ್ಟು ಗುಂಡಿಗಳಿದೆ ಅನ್ನುವಂಥದ್ರ ಕುರಿತು ನಾನು ಒಂದು ಚರ್ಚೆಯನ್ನ ನಡೆಸಿ ಎಲ್ಲಾ ಗುಂಡಿಗಳನ್ನ ಮುಚ್ಚುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಸಿದ್ದು ಜೊತೆ ವೀಣಾ ಸಿದ್ದಾಪುರ್, TV5 ಬೆಂಗಳೂರು. ಓಕೆ, ಗುಂಡಿಗಳ ಬಗ್ಗೆ ಗಮನ ಹರಿಸಬೇಕು ಅಂತ ನಾವು ಈಗಾಗಲೇ ಒಂದು ವರದಿಯನ್ನು ಸಿದ್ಧಪಡಿಸಿದ್ದೇವೆ. ಅದನ್ನ ಮೇಯರ್ ಗಮನಕ್ಕೂ ಕೂಡ ತಂದಿದ್ದೇವೆ. ಸಹಜವಾಗಿ ಮಾಧ್ಯಮದವರು ಒಂದು ಈ ಕೆಲಸವನ್ನ ಮಾಡಿದ್ದಾರೆ. ಆದರೆ ಒಬ್ಬ ಕಾರ್ಪೊರೇಟರ್ಸ್ಗಳಾಗಿರಲಿ ಅಥವಾ ಜನಪ್ರತಿನಿಧಿಗಳ ಏನು ಅನಿಸ್ತೀವಿ, ಅವರು ಕೂಡ ಈತ ಗಮನ ಹರಿಸಬೇಕಾಗತ್ತೆ. ಯಾಕಂದರೆ ಎಲ್ಲವೂ ಕೂಡ ಅವ್ರಿಗೆ ಒಂದು ಜವಾಬ್ದಾರಿ ಇರಬೇಕಾಗತ್ತೆ. ಈ ರೀತಿ ಮಳೆ ಬಂದಂಥ ಸಂದರ್ಭದಲ್ಲಿ ಯಾವ ಮಟ್ಟಿಗೆ ಜನ ತೊಂದರೆಗೊಳಗಾಗಿರ್ತಾರೆ ಅಂತ. ಯಾಕಂದ್ರೆ ಅವರು ಕೂಡ ಅದೇ ರಸ್ತೆಯಲ್ಲಿ ಸಂಚಾರ ಮಾಡ್ತಿರ್ತಾರೆ, ಸಹಜವಾಗಿ ಅವರ ಗಮನಕ್ಕೆ ಬರಬೇಕು. ಅದೇನು ರಸ್ತೆ ಮೇಲೆ ಅವರು ಓಡಾಡೋದಿಲ್ವಾ ಏನು ಎಂಬುದ್ರ ಬಗ್ಗೆ ನಮಗೂ ಕೂಡ ಒಂದು ಸಾಕಷ್ಟು ಅನುಮಾನಗಳು ಬೇಜಾರಾಗುತ್ತೆ. ಯಾಕಂದ್ರೆ ಪ್ರತಿನಿತ್ಯವೂ ಕೂಡ ಹೌದು ಅದೇ ರಸ್ತೆಯಲ್ಲಿ ಅವರು ಕೂಡ ಸಂಚಾರ ಮಾಡ್ತಾರೆ. ಈ ಗುಂಡಿಗಳನ್ನೆಲ್ಲ ನೋಡಿದ್ರೆ ಅವ್ರಿಗೆ ಏನು ಅನ್ಸೋದಿಲ್ವಾ? ಈ ಗುಂಡಿಗಳನ್ನ ಮುಚ್ಚಿಸ್ಬೇಕಪ್ಪ, ಏನಾದ್ರೂ ಒಂದು ರಸ್ತೆಗಳ ಅಭಿವೃದ್ಧಿ ಮಾಡ್ಬೇಕು ಅಂತ ಅವ್ರಿಗೆ ಏನು ಅನ್ಸದೇ ಇಲ್ವಾ ಅನ್ನೋದು ಒಂದು ಪ್ರಶ್ನೆ. ಯಾಕಂದ್ರೆ ಸಾಕಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರುತ್ತೆ, ಎಸ್ಪೆಷಲಿ 2-wheelers ಅಲ್ಲಿ ಓಡಾಡೋರಿಗೆ ತುಂಬಾ ಒಂದು ದೊಡ್ಡ ಮಟ್ಟಿಗೆ ತೊಂದರೆ ಆಗ್ತಾ ಇರುತ್ತೆ. ಮಳೆ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗದೆ ಎಷ್ಟೋ ಬಾರಿ ಸಾಕಷ್ಟು ಜನ ಬಿದ್ದು ಕೈಕಾಲೆಲ್ಲ ಮುರ್ಕೊಂಡಿರೋ ಪರಿಸ್ಥಿತಿಗಳು ಹಿಂದೆ ಉಂಟಾಗಿದೆ. ಸೊ ಇದೆಲ್ಲದರ ಬಗ್ಗೆನೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕಾಗುತ್ತೆ. ಅಷ್ಟೇ ಅಲ್ಲ, ಎಲ್ಲ ಏನು ಈಗ ಮೇಯರ್ ಅವರು ಹೇಳಿದ್ದಾರೆ ಇಂಜಿನಿಯರ್ಸ್ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ. ಬಹುಶಃ ಆ ಕೆಲಸವನ್ನ ಮುಂಚೆನೆ ಮಾಡಬೇಕಿತ್ತು ಅಂತ ಅನ್ಸುತ್ತೆ. ಇಲ್ಲಿ ತನಕ ಬರುವಂತ ಅವಶ್ಯಕತೆ ಅವ್ರಿಗೆ ಇರ್ಲಿಲ್ಲ, ಇಲ್ಲಿ ತನಕ ಬರಲೂಬಾರ್ದು. ಯಾಕಂದ್ರೆ ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಈ ರೀತಿ ಗುಂಡಿಗಳು ಹೆಚ್ಚಾಗುತ್ತೆ. ಆಮೇಲೆ ಅಷ್ಟೇ ಅಲ್ಲ, ಎಲ್ಲಾದ್ರೂ ಒಂದು ಕಡೆ ಏನ್ಕೋ ಒಂದು ಕೇಬಲ್ ವೈರ್ಸ್ ಹಾಕೋದಕ್ಕೋ ಏನಾದ್ರೂ ಅಲ್ಲಿ ರೋಡನ್ನ ಅಗ್ದಿರ್ತಾರೆ, ಅದನ್ನ ಮತ್ತೊಮ್ಮೆ ಸರಿಯಾದ ರೀತಿನಲ್ಲಿ ಮುಚ್ಚಿಸಲ್ಲ. ಅದು ಬರೋ ನೆಕ್ಸ್ಟ್ ಅವರು ಟೆಂಡರ್ ಕರೆದಾಗ ಆ ಸಂದರ್ಭದಲ್ಲಿ ಮಾತ್ರ ಅವ್ರು ಮುಚ್ಚುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಸೊ ಅದೆಲ್ಲವನ್ನೂ ಕೂಡ ಏನು ಗಮನ ಹರಿಸಬೇಕಾಗುತ್ತೆ. ಅಲ್ಲಿ ಸಂಬಂಧಪಟ್ಟಂತ ಕಾರ್ಪೊರೇಟರ್ಸ್ ಎಸ್ಪೆಷಲಿ ಬರೀ ವಾರ್ಡ್ ಬಗ್ಗೆ ಅಷ್ಟೇ ಅಲ್ಲ, ಬೇರೆ ಬೇರೆ ರಸ್ತೆಗಳಲ್ಲೂ ಕೂಡ ಅವರು ಒಂದು ಗಮನ ಹರಿಸಬೇಕಾಗುತ್ತೆ. ಈಗ ಸಾಕಷ್ಟು ನಾವು ರಸ್ತೆಗಳಲ್ಲಿ ನೋಡ್ತೀವಿ ಅಭಿಯಾನವನ್ನ ಮಾಡಿದೀವಿ ಅಂತ ಅರ್ಜೆಂಟ್ಗೆ ಪ್ಯಾಚ್ ವರ್ಕ್ ಕೂಡ ಮಾಡಿಬಿಡ್ತಾರೆ. ಸೊ ಪ್ಯಾಚ್ ವರ್ಕ್ ಮಾಡೋದು ಬದಲಾಗಿ ಒಂದು ರಸ್ತೆನ ನೀಟಾಗಿ ಟಾರ್ ಹಾಕಿಸಿ ಅದನ್ನ ನೀಟಾಗಿ ಇಟ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ನೀವು ನೋಡ್ತಿರ್ಬೋದು ಪ್ರತಿನಿತ್ಯ ಸಾಕಷ್ಟು ವಾಹನಗಳು ಸಂಚಾರ ಆಗಿರುತ್ತೆ, ಸಾಕಷ್ಟು ಟ್ರಾಫಿಕ್ ಜಾಮ್ ಇರುತ್ತೆ, ಸಾಕಷ್ಟು ಜನಸಂಖ್ಯೆ ಹೆಚ್ಚಿದೆ ಬೆಂಗಳೂರಲ್ಲಿ.
ಈ ನಿಟ್ಟಿನಲ್ಲಿ ಪ್ರತಿನಿತ್ಯ ಎಲ್ಲರೂ ಕೂಡ ಅಲ್ಲಿ ಓಡಾಡ್ತಿರ್ತಾರೆ, ಆದರೂ ಕೂಡ ಯಾರ ಗಮನಕ್ಕೂ ಬರದೇ ಇರೋದು ನಿಜಕ್ಕೂ ಒಂದು ರೀತಿ ದೊಡ್ಡ ಮಟ್ಟಿಗೆ ನಮಗೆ ಪ್ರಶ್ನೆ ಆಗಿ ಉಳಿಯುತ್ತೆ. ಅವ್ರಿಗೆ ಹೇಗಾದ್ರೂ ಮನ್ಸು ಬರುತ್ತಪ್ಪ ರಸ್ತೆ ಮೇಲೆ ಆ ರೀತಿ ಗುಂಡಿಗಳಿದ್ರು ಹಂಗೆ ಓಡಾಡೋದಕ್ಕೆ? ಯಾಕಂದ್ರೆ ಪ್ರತಿನಿತ್ಯ ಕಾರ್ಪೊರೇಟರ್ಸ್ ಆಗಿರ್ಬೋದು ಅಥವಾ ಸೋ ಕಾಲ್ ಪೊಲಿಟಿಷಿಯನ್ಸ್ ಅಂತ ನಾವೇನ್ ಕರ್ತೀವಿ ರಾಜಕಾರಣಿಗಳು, ಅವರು ಕೂಡ ಅದೇ ರಸ್ತೆಗಳಲ್ಲಿ ಓಡಾಡ್ತಿರ್ತಾರಪ್ಪ, ಅವ್ರ ಗಮನಕ್ಕೆ ಬರೋದೇ ಇಲ್ವಾ ಅಂತ. ಇಲ್ಲಿ ತನಕ ಬರೋದಕ್ಕೆ ಅವ್ರು ಬಿಡಬಾರ್ದು. ಸೊ ಮುಂದೆ ಆದ್ರೂ ಈ ಗುಂಡಿಗಳನ್ನೆಲ್ಲ ಮುಚ್ಚಿಸ್ಬೇಕಾಗತ್ತೆ, ಯಾಕಂದ್ರೆ ಇನ್ನೂ ಮಳೆಗಾಲ, ಇನ್ನು ಮುಂದೆ ಮಳೆ ಜಾಸ್ತಿ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈಗಲೇ ಎಲ್ಲಾ ಕಾರ್ಪೊರೇಟರ್ಸ್ ಆಗಿರ್ಬೋದು ಎಚ್ಚೆತ್ಕೊಳ್ಬೇಕಾಗತ್ತೆ.